ಒಂದು ಏಜ್ ಆಗ್ತಿದೆ ಅಂದ ತಕ್ಷಣ ಕೂದಲು ಬಿಳಿಯಾಗುತ್ತೆ, ಕೈ ಕಾಲು ಮುಖದ ಚರ್ಮ ಎಲ್ಲ ಸುಕ್ಕಾಗುತ್ತೆ. ಇದು ಪ್ರಕೃತಿಯ ಸಹಜವಾದ ನಿಯಮ. ಆದರೆ ಈಗಂತೂ ಒಂದು 20-25 ವರ್ಷಕ್ಕೆಲ್ಲ ತುಂಬಾ ಬಿಳಿ ಕೂದಲಾಗುವಂಥದ್ದು, ಅದರಲ್ಲೂ ತುಂಬ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಸಹ ಬಿಳಿ ಕೂದಲಾಗೋದಕ್ಕೆ ಶುರುವಾಗಿದೆ. ಅದು ಕೆಲವೊಮ್ಮೆ ಅದು ಮುಜುಗರಕ್ಕೆ ಒಳಪಡಿಸುತ್ತೆ, ಕೆಲವೊಮ್ಮೆ ಇದು ದೊಡ್ಡ ಸಮಸ್ಯೆಯಾಗಿ ಕೂಡ ಕಾಡೋದಕ್ಕೆ ಶುರುವಾಗುತ್ತೆ. ಒಂದು ಅಥವಾ ಎರಡು ಬಿಳಿ ಕೂದಲು ಕಣ್ಣಿಗೆ ಬಿದ್ದ ತಕ್ಷಣ ನಾವೇನು ಮಾಡ್ತೀವಿ, ಹೊರಗಡೆ ಮಾರ್ಕೆಟಲ್ಲಿ ಸಿಗುವಂಥ ಕೆಮಿಕಲ್ ಡೈಗಳನ್ನು ತಂದು ಹಚ್ಚೋದಕ್ಕೆ ಶುರು ಮಾಡ್ತೀವಿ. ಇದನ್ನು ಪದೇ ಪದೇ ಬಳಸೋದ್ರಿಂದ ಇರುವಂತಹ ಎಲ್ಲ ಕಪ್ಪು ಕೂದಲು ಕೂಡ ಬಿಳಿಯಾಗೋದಕ್ಕೆ ಶುರುವಾಗುತ್ತೆ. ಇನ್ನು ಈ ರೀತಿ ಡೈಗಳನ್ನು ನಾವು ಜೀವನ ಪೂರ್ತಿ ಹಚ್ಚುತ್ತಾನೇ ಇರಬೇಕಾಗುತ್ತೆ. ಅದಕ್ಕೋಸ್ಕರನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಅದ್ಭುತವಾದಂಥ ಹೋಮ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ. ಇದನ್ನು ನೀವು ಬಳಸೋದ್ರಿಂದ ನಿಮ್ಮ ಏನು ಬಿಳಿ ಕೂದಲಿರುತ್ತೆ ಅದನ್ನು ನ್ಯಾಚುರಲಾಗಿ ಕಪ್ಪಾಗಿಸ್ಕೋಬೋದು. ಜೊತೆಗೆ ಹೊಸದಾಗಿ ಬೆಳೆಯುವಂಥ ಕೂದಲು ಕೂಡ ಕಪ್ಪಾಗಿನೇ ಬೆಳೀತಾ ಹೋಗುತ್ತೆ. ಇನ್ನು ತುಂಬ ಚಿಕ್ಕ ವಯಸ್ಸಿಗೆ ಆಗ್ತಾ ಇರುವಂಥ ವೈಟ್ ಹೇರ್ಸನ್ನು ಕೂಡ ಇದು ತುಂಬ ಬೇಗನೆ ನಿವಾರಣೆ ಮಾಡಿ ಕೂದಲನ್ನು ಶಾಶ್ವತವಾಗಿಯೇ ಕಪ್ಪಾಗಿಸುತ್ತೆ. ವಾರದಲ್ಲಿ ಎರಡು ಬಾರಿ ಒಂದು ತಿಂಗಳವರೆಗೆ ಇದನ್ನು ಬಳಸಿ ನೋಡಿ. ನ್ಯಾಚುರಲಾಗಿ ನಿಮ್ಮ ಕೂದಲು ಕಾಡಿಗೆ ಎಷ್ಟು ಕಪ್ಪಾಗಿರುತ್ತೆ, 100% ಆಗಿ ವರ್ಕ್ ಆಗುತ್ತೆ, 100% ಆಗಿ ನ್ಯಾಚುರಲ್ ಆಗಿರುವಂಥ ಮನೆ ಮದ್ದು. ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಎಲ್ಲರೂ ಕೂಡ ಬಳಸ್ಕೋಬೋದು. ಇನ್ನು ಗ್ರೋತ್ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಉದುರೋದು ನಿಂತು ಬಿಳಿ ಕೂದಲಿಗೆ ಕಾಡಿಗೆ ಎಷ್ಟು ಕಪ್ಪು ಬಣ್ಣವನ್ನು ನೀಡೋದಕ್ಕೆ ಸಹಾಯಕವಾಗುತ್ತೆ. ಈ ಒಂದು ಮನೆ ಮದ್ದು ಯಾವ ರೀತಿಯಾಗಿ ಮಾಡೋದು ಅಂತೇಳಿ ನೋಡ್ಕೊಂಬರೋಣ. ನೋಡಿ, ಈ ಒಂದು ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸಾಸಿವೆ ಎಣ್ಣೆನ ಬಳಸ್ತಾ ಇದ್ದೀನಿ. ಸಾಸಿವೆ ಎಣ್ಣೆ ಕೂದಲನ್ನು ನ್ಯಾಚುರಲಾಗಿ ಕಪ್ಪಾಗಿಸುವಂಥ ಪೋಷಕಾಂಶಗಳನ್ನು ಅದು ಒಳಗೊಂಡಿರುತ್ತೆ. ಇದರಲ್ಲಿ ತುಂಬ ಹೇರಳವಾಗಿ ಐರನ್ ಇರುತ್ತೆ. ಇದು ನಮ್ಮ ಕೂದಲನ್ನು ಕಪ್ಪಾಗಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಇನ್ನು ಈ ಒಂದು ಎಣ್ಣೆಯಲ್ಲಿ ವಿಟಮಿನ್ ಎ ಇರುತ್ತೆ, ವಿಟಮಿನ್ ಇ ಇರುತ್ತೆ, ವಿಟಮಿನ್ ಕೆ ಕೂಡ ಇರುತ್ತೆ. ಇದು ಗ್ರೋತನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ, ಜೊತೆಗೇ ಉದುರೋದನ್ನು ತುಂಬ ಬೇಗನೆ ನಿವಾರಣೆ ಮಾಡುತ್ತೆ. ನಾನು ಇಲ್ಲಿ ಒಂದು ಕಬ್ಬಿಣದ ಬಾಂಡ್ಲೆಯನ್ನು ತೊಗೊಂಡಿದ್ದೀನಿ. ಕೆಲವೊಮ್ಮೆ ನಮ್ಮ ಕೂದಲಿಗೆ ಐರನ್ ಅಂಶ ಕಡಿಮೆ ಆದಾಗಲೂ ಕೂಡ ತುಂಬಾ ವೀಕ್ ಆಗುತ್ತೆ. ಈ ರೀತಿ ರೆಮಿಡಿಗಳಲ್ಲಿ ಐರನ್ ಪಾತ್ರೆಗಳನ್ನು ಬಳಸ್ಕೊಳ್ಳೋದ್ರಿಂದ ಕೂದಲಿಗೆ ಬೇಕಾಗಿರುವಂಥ ಐರನ್ ಅಂಶ ಸಿಗೋದ್ರಿಂದ ಕೂದಲು ಸದೃಢ ಆಗ್ತಾ ಹೋಗುತ್ತೆ, ಬುಡದಿಂದನೇ ಗಟ್ಟಿ ಆಗ್ತಾ ಹೋಗುತ್ತೆ, ಒಂದೊಳ್ಳೆ ಹೊಳಪು ಕೂಡ ಬರ್ತಾ ಹೋಗುತ್ತೆ ಕೂದಲಿಗೆ. ನಾನಿಲ್ಲಿ 1 ಕಪ್ ಆಗುವಷ್ಟು ಸಾಸಿವೆ ಎಣ್ಣೆನ ತೊಗೊಂಡಿದ್ದೀನಿ. ನಂತರ ಇದರ ಜೊತೆಗೆ ನಾನಿಲ್ಲಿ 1/2 ಟೀಸ್ಪೂನ್ ಆಗುವಷ್ಟು ನಲ್ಲಿಕಾಯಿ ಪೌಡರನ್ನು ತೊಗೊತಾ ಇದ್ದೀನಿ. ಎಲ್ರಿಗೂ ಗೊತ್ತಿದೆ ನಲ್ಲಿಕಾಯಿನಲ್ಲಿ ಎಷ್ಟು ಪೋಷಕಾಂಶಗಳಿವೆ, ಎಷ್ಟು ವಿಟಮಿನ್ಸ್ ಇದೆ ಅಂಥೇಳಿ. ಇದು ಗ್ರೋತನ್ನು ಇಂಪ್ರೂವ್ ಮಾಡೋದ್ರ ಜೊತೆಗೇ ಬಿಳಿ ಕೂದಲಿನ ಸಮಸ್ಯೆಯನ್ನು ಶಾಶ್ವತವಾಗಿ ನಿವಾರಣೆ ಮಾಡ್ತಾ ಹೋಗುತ್ತೆ, ಕೂದಲನ್ನು ಕಪ್ಪಾಗಿಸುತ್ತೆ, ಜೊತೆಗೆ ತುಂಬ ಬೇಗನೆ ವೈಟ್ ಹೇರ್ಸ್ ಆಗ್ತಾ ಇರುತ್ತಲ್ಲ ಆ ಒಂದು ಸಮಸ್ಯೆಯನ್ನು ದೂರ ಮಾಡೋದಕ್ಕೆ ಸಹಾಯಕವಾಗುತ್ತೆ ನಲ್ಲಿಕಾಯಿ ಪೌಡರು. ನಾನು ಇಲ್ಲಿ 1/2 ಟೀಸ್ಪೂನ್ ಆಗುವಷ್ಟು ನಲ್ಲಿಕಾಯಿ ಪೌಡರನ್ನು ಈ ಒಂದು ಸಾಸಿವೆ ಎಣ್ಣೆ ಜೊತೆ ಹಾಕುತ್ತಾ ಇದ್ದೀನಿ. ನಂತರ ನಾನಿಲ್ಲಿ 1/2 ಟೀಸ್ಪೂನ್ ಆಗುವಷ್ಟು ಮೆಹಂದಿ ಪೌಡರನ್ನು ತೊಗೊತಾ ಇದ್ದೀನಿ. ನೀವು ರೆಗ್ಯುಲರ್ ಆಗಿ ಯಾವ ಒಂದು ಮೆಹಂದಿ ಪೌಡರನ್ನು ಬಳಸ್ಕೋತೀರೋ ಅದನ್ನು ತೊಗೊಳ್ಳಿ. ಇನ್ನು ಇದರ ಬಳಕೆ ತುಂಬ ಹಿಂದಿನಿಂದನೂ ಇದೆ. ಇದನ್ನು ನ್ಯಾಚುರಲ್ ಡೈ ರೀತಿಯೇ ಇದನ್ನು ಬಳಸ್ತಾ ಇದ್ದರು. ಇದರಿಂದ ಕೂದಲು ತುಂಬ ಸದೃಢ ಆಗ್ತಾ ಇತ್ತು, ದಟ್ಟವಾಗಿ ಬೆಳೀತಾ ಇತ್ತು, ಜೊತೆಗೆ ಒಂದೊಳ್ಳೆ ಬಣ್ಣವನ್ನು ಕೊಡ್ತಾ ಇತ್ತು, ಕೂದಲಿಗೆ ಒಂದೊಳ್ಳೆ ಹೊಳಪನ್ನು ಕೂಡ ನೀಡೋದಕ್ಕೆ ಸಹಾಯಕವಾಗುತ್ತೆ. ನಾನಿಲ್ಲಿ 1/2 ಟೀಸ್ಪೂನ್ ಆಗುವಷ್ಟು ಮೆಹಂದಿ ಪೌಡರ್ ಕೂಡ ತೊಗೊತಾ ಇದ್ದೀನಿ. ಇದರ ಜೊತೆಗೇ ನಂತರ 1 ಟೀಸ್ಪೂನ್ ಆಗುವಷ್ಟು ಮೆಂತ್ಯ ತೊಗೊತಾ ಇದ್ದೀನಿ. ಅದನ್ನು ಪೌಡರ್ ಮಾಡಿ ನಾನಿಲ್ಲಿ ತೊಗೊತಾ ಇದ್ದೀನಿ. ಕೂದಲಿನ ಬೆಳವಣಿಗೆಗೆ ತುಂಬಾ ಒಳ್ಳೆಯದು, ಉದುರೋದನ್ನು ತಡೆಗಟ್ಟುತ್ತೆ, ಹೊಟ್ಟನ್ನು ನಿವಾರಣೆ ಮಾಡ್ತಾ ಹೋಗುತ್ತೆ, ಸ್ಕ್ಯಾಲ್ಫಲ್ಲಿ ಆಗುವಂಥ ಇನ್ಫೆಕ್ಷನನ್ನು ದೂರ ಮಾಡುತ್ತೆ, ಜೊತೆಗೆ ಏನು ವೈಟ್ ಹೇರ್ಸ್ ಆಗ್ತಾ ಇರುತ್ತೆ ಅದನ್ನು ಆದಷ್ಟು ಕಡಿಮೆ ಮಾಡುವಂತಹ ಅಂಶಗಳು ಮೆಂತ್ಯನಲ್ಲಿ ಇದೆ. ನೋಡಿ, ನಾನು ಹಾಕಿರುವಂಥ ಎಲ್ಲ ಪೌಡರ್ಗಳನ್ನು ಒಮ್ಮೆ ನಾನಿಲ್ಲಿ ಈ ಒಂದು ಎಣ್ಣೆಯೊಟ್ಟಿಗೆ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟುಗಳೇನು ಇರಬಾರ್ದು ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕಾಯಿಸ್ಕೋಬೇಕು. ನೋಡಿ, ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಸಾಧ್ಯ ಆದಷ್ಟು ಕಡಿಮೆ ಉರಿನಲ್ಲೇ ಇದನ್ನು ಬಿಸಿ ಮಾಡ್ತಾ ಹೋಗಬೇಕು. ನೋಡಿ, ಈ ರೀತಿ ನೊರೆ ಬರೋದಕ್ಕೆ ಶುರುವಾಗುತ್ತೆ. ಈ ಸಮಯದಲ್ಲಿ ತಳ ಹಿಡಿದ್ಬಿಡುತ್ತೆ, ಅದಕ್ಕೋಸ್ಕರ ನೀಟಾಗಿ ಈ ರೀತಿ ನಾವು ಮಿಕ್ಸ್ ಮಾಡ್ತಾನೇ ಇರಬೇಕು. ಇದನ್ನು 8-10 ನಿಮಿಷಗಳ ಕಾಲ ಇದೇ ರೀತಿಯಾಗಿ ಕಡಿಮೆ ಉರಿನಲ್ಲೇ ಇದನ್ನು ಚೆನ್ನಾಗಿ ರೀತಿ ಕಾಯಿಸ್ತಾ ಇರಬೇಕು. ಈ ರೀತಿ ನೊರೆ ಬರ್ತಾನೇ ಇರುತ್ತೆ, ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ತಾ ನಾವು ಇದನ್ನು 1-10 ನಿಮಿಷಗಳ ಕಾಲ ಈ ಒಂದು ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡ್ತಾ ಹೋಗಬೇಕು. ಆ ಪೌಡರ್ಗಳೇನಿರುತ್ತೆ ತಳದಲ್ಲಿ ತಳ ಹಿಡಿದ್ಬಿಡುತ್ತೆ, ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ನಾವು ಕಾಯಿಸ್ತಾ ಹೋಗಬೇಕಾಗತ್ತೆ. ನೋಡಿ, ಈ ರೀತಿ ನೊರೆ ಎಲ್ಲ ಕಂಪ್ಲೀಟಾಗಿ ಕಡಿಮೆ ಆದಮೇಲೆ ಅದರ ಕಲರ್ ಕೂಡ ಚೇಂಜ್ ಆಗೋದಕ್ಕೆ ಶುರುವಾಗುತ್ತೆ. ಈ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡ್ಕೋತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ಇದು ತುಂಬ ಬೇಗನೆ ತಳ ಹಿಡಿದ್ಬಿಡುತ್ತೆ, ಅದಕ್ಕೋಸ್ಕರ ಫ್ಲೇಮನ್ನು
ಅದಷ್ಟು ಕಡಿಮೆ ಉರಿನಲ್ಲೇ ಈ ಒಂದು ಎಣ್ಣೆಯನ್ನು ಕಾಯಿಸ್ಕೋಬೇಕು ನೋಡಿ. ಈ ರೀತಿ ಅನೊರೆ ಎಲ್ಲ ಕಂಪ್ಲೀಟಾಗಿ ಏನು ಕಡಿಮೆ ಆಗುತ್ತೆ, ಈ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಒಂದು 4-5 ಗಂಟೆಗಳ ಕಾಲ ಕಂಪ್ಲೀಟಾಗಿ ತಣ್ಣಗಾಗಬೇಕು, ಅಥವಾ ಒಂದು ಇಡೀ ರಾತ್ರಿ ಹಾಗೆ ಬಿಟ್ಬಿಟ್ಟು ಮಾರನೇ ದಿನ ಶೋಧಿಸ್ಕೋತೀವಿ ಅಂದರೆ ತುಂಬಾ ಒಳ್ಳೆಯದು. ಅಥವಾ ಒಂದು 4-5 ಗಂಟೆಗಳ ಕಾಲನಾದರೂ ಇದನ್ನು ಹೀಗೇ ಬಿಟ್ಟು ನಂತರ ಈ ಒಂದು ಎಣ್ಣೆಯನ್ನು ಶೋಧಿಸ್ಕೋಬೇಕಾಗುತ್ತೆ ನೋಡಿ. ಒಂದು 5 ಗಂಟೆಗಳ ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ, ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಮತ್ತು ಇದರ ಕಲ್ಲರನ್ನು ನೀವು ನೋಡ್ಬೋದು, ಕಂಪ್ಲೀಟಾಗಿ ಇದು ಕೂಡ ಚೇಂಜ್ ಆಗಿದೆ, ಡಾರ್ಕ್ ಬ್ಲ್ಯಾಕ್ ಕಲ್ಲರಿಗೆ ಇದು ಬಂದಿದೆ ನೋಡಿ. ಈ ರೀತಿಯಾಗಿ ಎಣ್ಣೆಯ ಕಲ್ಲರ್ ಕೂಡ ಚೇಂಜ್ ಆಗಿದೆ. ಇದರಲ್ಲಿ ಆ ಚಿಕ್ಕ ಚಿಕ್ಕ ಪೀಸ್ಗಳಿರುತ್ತೆ, ನಾವು ಪೌಡರನ್ನೇ ಹಾಕಿದ್ದೀವಿ, ಆದರೂ ಸಹ ಇದನ್ನು ನಾನಿಲ್ಲಿ ಶೋಧಿಸ್ಕೋತಾ ಇದ್ದೀನಿ. ಮೆಂತ್ಯದಾಗಿರ್ಬೋದು ಅಥವಾ ನಲ್ಲಿಕಾಯಿ ಪೌಡರಿನ ಆ ಒಂದು ಚಿಕ್ಕ ಚಿಕ್ಕ ಪೀಸ್ಗಳೇನಾದರೂ ಇತ್ತು ಅಂದರೆ ಅದನ್ನು ಸಪ್ರೇಟ್ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ನೋಡಿ. ಈ ರೀತಿ ನೋಡಿ, ಇದು ತುಂಬ ಅಷ್ಟೊಂದು ಗಟ್ಟಿಯಾಗಿಲ್ಲ. ಆ ಒಂದು ಮಿಶ್ರಣ ಏನಿರುತ್ತೆ ಎಲ್ಲನೂ ಮಿಕ್ಸ್ ಮಾಡೇ ನಾವು ಈ ಒಂದು ಎಣ್ಣೆಯನ್ನು ಹಚ್ಕೋಬೇಕಾಗತ್ತೆ ನೋಡಿ. ಡೈ ರೀತಿ ಕೆಲಸ ಮಾಡುವಂಥ ಒಂದು ಅದ್ಭುತವಾಗಿರುವಂಥ ಹರ್ಬಲ್ ಆಯಿಲು ರೆಡಿಯಾಗಿದೆ. ಇದನ್ನು ನೀವು ಕೂದಲಿನ ಬುಡದಿಂದ ತುದಿಯವರೆಗೂ ಹಚ್ಚುತ್ತಾ ಹೋಗಬೇಕು. ಈ ರೀತಿ ಮಾಡ್ತಾ ಬರೋದ್ರಿಂದ ಕೂದಲಿನ ಎಲ್ಲ ರೀತಿಯ ತೊಂದರೆಗಳನ್ನು ಸಮಸ್ಯೆಗಳನ್ನು ಇದು ದೂರ ಮಾಡ್ತಾ ಹೋಗುತ್ತೆ ನೋಡಿ. ಜಾಸ್ತಿ ಪ್ರಮಾಣದಲ್ಲಿ ನಾವು ಮಾಡ್ಕೋತೀವಿ ಅಂದರೆ 3-4 ತಿಂಗಳವರೆಗೆ ಕೂಡ ಇದನ್ನು ಸ್ಟೋರ್ ಮಾಡ್ಕೋಬೋದು. ಈ ರೀತಿ ಒಂದು 8 ಬಾಕ್ಸ್ನಲ್ಲಿ ಹಾಕ್ಕೊಂಡ್ರೆ ನೀವು ಸುಮಾರು ದಿನಗಳವರೆಗೆ ಇದನ್ನು ಬಳಸ್ಕೋಬೋದು. ಏನು ಹಾಳಾಗೋದಿಲ್ಲ, ಜೊತೆಗೆ ಸ್ಮೆಲ್ ಕೂಡ ಬರೋದಿಲ್ಲ. ಒಂದು ಅದ್ಭುತವಾದಂಥ ಹೇರ್ ಡೈ ರೀತಿ ಕೆಲಸ ಮಾಡುವಂಥ ಒಂದು ಹರ್ಬಲ್ ಆಯಿಲ್ ಇದು ಅಂತಲೇ ಹೇಳ್ಬೋದು ನೋಡಿ. ಈ ಒಂದು ಎಣ್ಣೆಯನ್ನು ಹಚ್ಚುವಂಥ ಸಮಯದಲ್ಲಿ ಈ ರೀತಿ ಕೆಳಭಾಗದಲ್ಲಿ ಆ ತಳಭಾಗದಲ್ಲಿ ಏನು ಕೂತಿರುತ್ತಲ್ಲ ಪೌಡರು ಎಲ್ಲನೂ ಮಿಕ್ಸ್ ಮಾಡಿನೇ ನಾವು ಹಚ್ಕೋಬೇಕು. ಈ ರೀತಿ ಪೌಡರ್ ಭಾಗ ಏನಿರುತ್ತೆ ಅದನ್ನು ಸೇರಿಸ್ಬಿಟ್ಟು ನಾವು ಈ ಒಂದು ಎಣ್ಣೆಯನ್ನು ಹಚ್ಚುತ್ತಾ ಹೋಗಬೇಕು ನೋಡಿ. ನಾನಿಲ್ಲಿ ಆ ಕೂದಲಿಗೆ ಇದನ್ನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ವೈಟ್ ಹೇರ್ಸ್ ನಿಮಗೆ ಎಲ್ಲಿ ಹೆಚ್ಚಾಗಿರುತ್ತೆ ಆ ಭಾಗಕ್ಕೆ ನೀಟಾಗಿ ಈ ರೀತಿಯಾಗಿ ಆ ಒಂದು ಎಣ್ಣೆಯನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಈ ರೀತಿ ಹತ್ತಿಯ ಸಹಾಯದಿಂದ ಕೂಡ ಹಚ್ಕೋಬೋದು, ಅಥವಾ ಈ ರೀತಿ ನೀವು ಬ್ರಷ್ಷಿನ ಸಹಾಯದಿಂದ ಡೈ ಏನು ಹಚ್ಚುತ್ತಿರಲ್ಲ ಆ ಒಂದು ಬ್ರಷ್ಷಿನ ಸಹಾಯದಿಂದನೂ ಕೂಡ ನೀವು ಈ ಒಂದು ಎಣ್ಣೆಯನ್ನು ನೀಟಾಗಿ ಈ ರೀತಿಯಾಗಿ ಕೂದಲಿನ ಎಲ್ಲ ಭಾಗಕ್ಕೂ ಪ್ರತಿಯೊಂದು ಕೂದಲಿನ ಬುಡದ ಭಾಗಕ್ಕೆ ನೀಟಾಗಿ ಈ ರೀತಿ ಹಚ್ಚಿ ನಂತರ ತುದಿವರೆಗೂ ಬೇಕಿತ್ತು ಅಂದರೆ ನೀವು ಹಚ್ಕೋಬೋದು, ಅಥವಾ ರೂಟ್ಸಿಗೆ ಮಾತ್ರ ಹಚ್ಕೋತೀವಿ ಅಂದರೆ ಆ ರೀತಿ ಕೂಡ ಮಾಡ್ಕೋಬೋದು. ಈ ರೀತಿ ಎಣ್ಣೆಯನ್ನು ಹಚ್ಕೊಂಡು ನೀವು ಒಂದು 2 ಗಂಟೆಗಳ ಕಾಲನಾದರೂ ತಲೆಯಲ್ಲಿ ಹಾಗೆ ಇಟ್ಕೊಂಡು ನಂತರ ನೀಟಾಗಿ ಶಾಂಪೂ ವಾಶನ್ನು ಮಾಡ್ಕೊಳ್ಳಿ. ವಾರದಲ್ಲಿ 2 ಬಾರಿ ಇದನ್ನು ಹಚ್ಕೊಳ್ಳಿ. ಒಂದೇ ಒಂದು ತಿಂಗಳವರೆಗೆ ನೀವು ಇದನ್ನು ರೆಗ್ಯುಲರಾಗಿ ಬಳಸ್ತಾ ಬನ್ನಿ. ಆ ಒಂದು ಮ್ಯಾಜಿಕ್ ನಿಮ್ಮ ಕಣ್ಣು ಮುಂದೆನೇ ಇರುತ್ತೆ ಅಂತಲೇ ಹೇಳ್ಬೋದು. ಏನು ನಿಮ್ಮ ವೈಟ್ ಹೇರ್ಸ್ ಇರುತ್ತೆ ಕಂಪ್ಲೀಟಾಗಿ ಕಪ್ಪಾಗುತ್ತೆ, ಅದು ಕೂಡ ಶಾಶ್ವತವಾಗಿ. ಮತ್ತು ಬಿಳಿ ಕೂದಲಿನ ಸಮಸ್ಯೆ ನಿಮ್ಮ ಹತ್ರ ಕೂಡ ಸುಳಿಯೋದಿಲ್ಲ. ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಎಲ್ಲರೂ ಕೂಡ ಈ ಒಂದು ಎಣ್ಣೆಯನ್ನು ಹಚ್ಕೋಬೋದು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸು ಇದರಿಂದ ಇರೋದಿಲ್ಲ. ಗ್ರೋತ್ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಉದ್ರೋದು ನಿಲ್ಲುತ್ತೆ, ಜೊತೆಗೆ ಬಿಳಿ ಕೂದಲು ಶಾಶ್ವತವಾಗಿ ಕಪ್ಪಾಗಲು ಶುರುವಾಗುತ್ತೆ. ಸರಳವಾಗಿ ಮಾಡ್ಕೊಳ್ಳುವಂಥ ಈ ಒಂದು ಆಯಿಲನ್ನು ಬಳಸ್ಕೊಳ್ಳೋದ್ರಿಂದ ಕೂದಲನ್ನು ಶಾಶ್ವತವಾಗಿ ಕಪ್ಪಾಗಿಸ್ಕೋಬೋದು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.